ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ದಾವಣಗೆರೆ ನಗರ ದೇವತೆ ದುಗ್ಗಮ್ಮ ಜಾತ್ರೆಗೆ ಅದ್ಧೂರಿ ಚಾಲನೆ. ದೇವಿ ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವ ಭಕ್ತಗಣ. ಹಿತಕರ ಘಟನೆ ನಡೆಯದಂತೆ ಸೂಕ್ತ ಬಂದೋಬಸ್ತ್ ನಿಯೋಜನೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸ್ವಂತ ಜಮೀನು ಮಂಜೂರು ಮಾಡಿ ವಿದ್ಯಾರ್ಥಿಗಳಿಗೆ ಸರಿಯಾದ ಕೊಠಡಿಗಳಿಲ್ಲದೆ ತೊಂದರೆಯಾಗುತ್ತಿದೆ. ವಿವಿ ವಿದ್ಯಾರ್ಥಿಗಳಿಂದ ಸರ್ಕಾರಕ್ಕೆ ಮನವಿ. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಭಯಪಡಬಾರದು, ನಿರ್ಭೀತರಾಗಿ ಪರೀಕ್ಷೆಯನ್ನು ಎದುರಿಸಿ ಜಯಗಳಿಸಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಸಂತ ರಾಠೋಡ್ ಸಲಹೆ. ಸಿಎ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯ ಸಂದರ್ಭದಲ್ಲಿ ಹಲವಾರು ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಅವರ ಮೇಲೆ ಹಿಂಸಾತ್ಮಕ ಕೃತ್ಯ ಎಸಗುತ್ತಿದ್ದಾರೆ. ಅಲ್ಲದೆ ಇಬ್ಬರು ಜನ ಪೊಲೀಸ್ ಅಧಿಕಾರಿಗಳ ಸಾವಿಗೆ ಕಾರಣರಾದವರ ಮೇಲೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಹಮಾರ ದೇಶ ಸಂಘಟನಾ ವತಿಯಿಂದ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಅವರು ಪ್ರತಿಭಟನೆ ನಡೆಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸಿಎ ವಿರೋಧಿಸಿ ಶಾಂತ ರೀತಿಯಿಂದ ನಡೆಯುತ್ತಿದ್ದ ಪ್ರತಿಭಟನೆಯು ಹಿಂಸಾಚಾರ ರೂಪ ಪಡೆದು ಹಲವಾರು ಜನರ ಮೇಲೆ ಹಿಂಸಾತ್ಮಕ ಕೃತ್ಯವನ್ನು ಎಸಗಲಾಗಿದೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಹೋದ ಪೊಲೀಸ್ ಇಲಾಖೆಯ ಮೇಲೂ ದಾಳಿ ಮಾಡಲಾಗಿದ್ದು, ಇದರಲ್ಲಿ ಪೊಲೀಸ್ ಪೇದೆ ರತನ್ ಲಾಲ್ ಮತ್ತು ಐಬಿ ಆಫೀಸರ್ ಅಂಕೇಶ್ ಶರ್ಮಾ ಅವರು ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಸದಸ್ಯ ಮಲ್ಲಿಕಾರ್ಜುನ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಉಮೇಶ್ ನಾಯಕ್, ಅಜಿತ್ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಜಿಹಾದಿಗಳು ಮತ್ತು ಸೋಕಾಲ್ಡ್ ಇದು ನಮ್ಮ ಲಿಬರಲ್ಸು, ಆಮೇಲೆ ಸೂಡೋ ಸೆಕ್ಯುಲರಿಸ್ಟು ತಮ್ಮಷ್ಟಕ್ಕೆ ತಾವು ಅಂತ ತಿಳ್ಕೊಂಡವರು ಎಲ್ಲರೂ ಒಟ್ಟುಗೂಡಿ ಯೋಜನಾಬದ್ಧವಾಗಿ ಪ್ಲ್ಯಾನ್ ಮಾಡಿ ನಮ್ಮ ಹಿಂದೂಗಳ ಮೇಲೆ ಅತ್ಯಂತ ಭಯಂಕರವಾದ ನರಸಂಹಾರವನ್ನು ಅವರು ಮಾಡಿದ್ದಾರೆ. ಅದನ್ನು ನಿಷೇಧಕ್ಕೋಸ್ಕರ ನಾವು ಇಲ್ಲಿ ಬಂದು ಇವತ್ತು ಒಂದು ನಿವೇದನೆಯನ್ನು ಕೊಡ್ತಾ ಇದ್ದೀವಿ ಡಿ ಸಿ ಅವ್ರ ಮುಖಾಂತರ ಪ್ರೈಮ್ ಮಿನಿಸ್ಟರ್ ಅವರಿಗೆ. ಏನಪ್ಪ ಅಂತಂದರೆ ದೇಶದ ಮೇಲೆ ದೇಶದ ರಕ್ಷಣೆ ಮಾಡುವಂಥ ಪೊಲೀಸರ ಇರುವಂಥ ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರತನ್ ಲಾಲ್ ಮತ್ತು ಐಬಿ ಆಫೀಸರ್. ಡಿ ದೇವರಾಜ್ ಶರಸ್ ಯೋಜನೆಯಲ್ಲಿ ಸಾಲ ಪಡೆದುಕೊಂಡ ಬಡ ಕುಟುಂಬಗಳಿಗೆ ಅಧಿಕಾರಿಗಳು ಮರುಪಾವತಿ ಮಾಡುವಂತೆ ಕಿರುಕುಳ ನೀಡುತ್ತಿದ್ದು ಇದನ್ನ ಕೈಬಿಡಬೇಕು ಮತ್ತು ಕೂಡಲೇ ಸಾಲವನ್ನ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಡಿ ದೇವರಾಜ್ ಶರಸ್ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಯೋಜನೆಯಲ್ಲಿ ಬಡ ಕುಟುಂಬಗಳು ಸಾಲ ಪಡೆದುಕೊಂಡು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಸೇರಿದಂತೆ ಹಲವು ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರು. ಇದೀಗ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಅವರ ಬದುಕುಗಳು ಕೊಚ್ಚಿ ಹೋಗಿದ್ದು ನಿಗಮದ ಅಧಿಕಾರಿಗಳು ಸಾಲ ತುಂಬುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಕಳೆದ ಎರಡು ವರ್ಷಗಳಿಗೊಮ್ಮೆ ನೋಟಿಸ್ಗಳನ್ನು ಕಳಿಸುತ್ತಿದ್ದರು. ಆದರೆ ಇದೀಗ ಅಧಿಕಾರಿಗಳು ಗೋಕಾಕ್ ತಾಲೂಕಿನ ಅರ್ಭಾವಿಯಲ್ಲಿ ಸಾಲ ಪಡೆದ ಬಡ ಕುಟುಂಬಗಳಿಗೆ ಮನೆಗಳಿಗೆ ಭೇಟಿ ನೀಡಿ ಸಾಲವನ್ನು ತುಂಬುವಂತೆ ಪೀಡಿಸುತ್ತಿದ್ದಾರೆ. ತುಂಬದಿದ್ದರೆ ಮನೆಗಳನ್ನು ಜಪ್ತಿ ಮಾಡುತ್ತೇವೆ ಎಂದು ಹೆದರಿಸುತ್ತಿದ್ದಾರೆ. ಈ ವೇಳೆ ರೈತ ಸಂಘದ ಸಂಚಾಲಕ ಗಣೇಶ್ ಇಳಿಗೇರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಾನಂದ್ ಹಳ್ಳೂರ್, ಅಶೋಕ್ ಪಡದಲಿ, ಭೀಮಪ್ಪ, ರಮೇಶ್ ಮುತ್ತೆಪ್ಪ ಸೇರಿದಂತೆ ಅನೇಕರು ಇದ್ದರು. ಹರಾಜು ಮಾಡತಕ್ಕಂತ ಅಧಿಕಾರಿಗಳಿಗೆ ರೈತರ ಮನೆಗೆ ಬರತಕ್ಕಂತ ದೇವರಾಜ ಅರಸು ನಿಗಮ ಅಧಿಕಾರಿಗಳಿಗೆ ಏನೇ ಬರಲಿ ಬೇಕು ರೈತರನ್ನು ಮನೆ ಜಪ್ತಿ ಮಾಡತಕ್ಕಂತ ನಿಗಮ ಅಧಿಕಾರಿಗಳಿಗೆ. ಈ ಒಂದು ದಿವಸ ನಾವು ಬೆಳಗಾವಿ
ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ರಿ. ದೇವರಾಜ ಅರಸು ಹಿಂದೂ ವರದವರ ಏನ ಗೋಕಾಕ ತಾಲೂಕಿನಲ್ಲಿ ಅರಮಾವಿ ಗ್ರಾಮದಾಗ ಒಂದು 100 ಕುಟುಂಬಗಳು ಲೋನ್ ಕೊಟ್ಟಿದ್ದಾರೆ. ಬಟ್ 2 ವರ್ಷ ಆಯ್ತು ಅವ್ರು ಕಂಟಿನ್ಯೂ ನೋಟಿಸ್ ಕೊಡ್ತಾ ಬಂದರು. ಈಗ ಮೊನ್ನೆ ಬೆಳೆಯವರ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ. ಯಾಕಂದರೆ ಈಗ ಉದಾಹರಣೆಯಾಗಿ ಈ ನಮ್ಮ ಕ್ಯಾಬೇಜ್ ರೀ, ಕ್ಯಾಬೇಜ ಏನು ಪರಿಸ್ಥಿತಿ ಆಗೈತಂದ್ರೆ ಏನು ರೈತರು ಹೊಲ್ದಾಗ ಕಡ್ಕೊಂಡು ಮಾರ್ಕೆಟ್ನಾಗ ತರುವಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅದ್ರ ಬಾಡಿಗೆನೂ ಬರೋಂಗಿಲ್ಲ ರೀ, ಟೆಂಪೋಗೆ ಬಾಡಿಗೆ ತೋತಾರಿ, ಚೀಪ್ 30 ರೂಪಾಯಿ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸ್ವಂತ ಜಮೀನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. 2009-10 ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಸ್ಥಾಪನೆಯಾಯಿತು. ಈ ಹಿಂದೆ ಕೆಯುಡಿ ಸ್ನಾತಕೋತ್ತರ ಕೇಂದ್ರವಾಗಿದ್ದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಯ ಹಲವಾರು ಶ್ರಮದಿಂದ ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು. ಕೆಯುಡಿ ಹಳೆಯ ಸ್ನಾತಕೋತ್ತರ ಕೇಂದ್ರದ ಕಟ್ಟಡದಲ್ಲಿಯೇ ರಾಣಿ ಚೆನ್ನಮ್ಮ ವಿವಿ ಆರಂಭಗೊಂಡು ದಶಕಗಳೇ ಕಳೆದರು. ಇಲ್ಲಿಯವರೆಗೆ ಸ್ವಂತ ಕಟ್ಟಡ ಹೊಂದಿಲ್ಲ ಎಂದು ಮನವಿಯಲ್ಲಿ ದೂರಿದರು. ಈ ಸಂದರ್ಭದಲ್ಲಿ ಅನಿಲ್ ನಡುವಿನಕೇರಿ, ಕಾವೇರಿ, ಗೋಪಾಲ್, ಲಕ್ಷ್ಮಣ್, ಅಕ್ಷತಾ ಸೇರಿದಂತೆ ಅನೇಕರು ಇದ್ದರು. ಯೂನಿವರ್ಸಿಟಿಯಲ್ಲಿ 30-45 ಡಿಪಾರ್ಟ್ಮೆಂಟ್ಗಳು, ಆದರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕೇವಲ 19 ಡಿಪಾರ್ಟ್ಮೆಂಟ್ಗಳಿವೆ. ಕರ್ನಾಟಕದ ಅತಿ ದೊಡ್ಡ ವಿಶ್ವವಿದ್ಯಾಲಯದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ 1000 ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಿದ್ದಾರೆ. ಆದರೆ ಅವರಿಗೆ ಲ್ಯಾಂಡ್ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳಿಲ್ಲ. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ವಿ, ಹಾಗೆ ಗಣವೇತ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ತಿಳಿಸುವುದಂದರೆ ತಾವು ಮುತ್ತರ್ಜೆಸು ವಹಿಸಿ ಬೇಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೂಮಿಯನ್ನು ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅನಿಲ್ ನಡೀನ್ಕೇರಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಜಿಎಸ್ ಜನರಲ್ ಸೆಕ್ರೆಟರಿ. ಇಂಡಿ ಪಟ್ಟಣದ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಸಂತ ರಾಠೋಡ್, ವಿದ್ಯಾರ್ಥಿಗಳು ಹಬ್ಬದ ತಯಾರಿ ಹೇಗೆ ತಯಾರಿ ಮಾಡಿಕೊಳ್ಳೋರೋ ಅದೇ ರೀತಿ ಪರೀಕ್ಷೆ ಬರುವುದಕ್ಕಿಂತ ಮುಂಚಿತವಾಗಿ ಪರೀಕ್ಷೆ ತಯಾರಿ ಮಾಡಿಕೊಂಡು ನಿರ್ಭಯತೆಯಿಂದ ಪರೀಕ್ಷೆಯನ್ನು ಎದುರಿಸಿ ಜಯಗಳಿಸಬೇಕೆಂದು ಹೇಳಿದರು. ನಂತರ ಉಪನ್ಯಾಸಕರಾಗಿ ನ್ಯಾಯಾಧೀಶರಾದ ಎಎಚ್ ಖಣಗಾವಿ ಅವರು ಮಾತನಾಡಿದರು. ಪೊಲೀಸ್ ಅಲ್ಲಿ ಕಾಂಪಿಟೇಷನ್, ಅಲ್ಲಿ ಪರೀಕ್ಷೆ ಬಂದ್ರೆ ಪಾಸ್ ಆಗಿ ನಮ್ದು ಮಿಲಿಟರಿ ಮಾತ್ರ ಇವಾಗ ಏನೈತಿ ಅದು ನಿಮ್ ದೇಹ ಮತ್ತು ಎಸ್ಎಸ್ಎಲ್ಸಿ ರಿಸಲ್ಟ್ ಮೇಲೆ ಮತ್ತೆ ಹೋಗ್ತಾ ಇದ್ದಾರೆ. ಅಲ್ಲಿ ಪಿಯುಸಿ ಬಂದಿದೆ. ಉದ್ದೇಶ ಏನು ಅಂತಂದ್ರೆ ನಾವು ಶಿಕ್ಷಣ ಪಡಿತಾ ಇರೋ ಉದ್ದೇಶ ಏನು ಅಂತಂದ್ರೆ ಜ್ಞಾನಕ್ಕಾಗಿ ತಿಳ್ಕೋಬೇಕು. ಜ್ಞಾನಕ್ಕಾಗಿ ಶಿಕ್ಷಣ ಪಡಿತಾ ಇದು ಎಸ್ಎಸ್ಎಲ್ಸಿವರೆಗೆ ನಿಮ್ಮ ಪತ್ರ ಬುನಾದಿ ಹಾಕೊಂಡಿದ್ದು ಶಿಕ್ಷಣ. ನಮ್ಮ ಕಾಲ ಮೇಲೆ ನಾವು ನಿಂತು ಒಳ್ಳೆಯ ಆದರ್ಶ ಗೃಹಿಣಿಯಾಗಿ ಆದರ್ಶ ವ್ಯಕ್ತಿಯಾಗಿ ಬಾಳ್ಬೇಕಾಗಿದೆ. ಆ ಬಾಳುವಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೋಬೇಕಂದ್ರೆ ನಮಗೊಂದು ನೌಕರಿ ಬೇಕಾಗ್ತಲ್ಲ. ಆ ನೌಕರಿ ಪಡಿಬೇಕು ಅಂದ್ರೆ ಸರ್ಕಾರಿ ನೌಕರಿ ಆಗ್ಬೋದು, ಖಾಸಗಿ ಆಗ್ಬೋದು, ಬಿಸಿನೆಸ್ ಆಗಿರ್ಬೋದು, ಯಾವ್ದಾದ್ರು ಮಾಡ್ಬೋದು. ನೀವು ಅಂತೀರಿ ನಾವು ಒಂದು ಇಡೀ ನೌಕರಿ ಒಳಗೆ ಬಾಂಧವ್ಯ ಒಂದು ಮನಿ ಕಟ್ಬೋದು, ಒಂದು 50,000 ರೂಪಾಯಿ ಒಂದು ಮನಿ ಕಟ್ಬೋದು. ಸಾಧಾರಣ ಎಲ್ಲರಿಗೆ ಒಂದು ಏನೋ 27ನೇ ತಾರೀಕಿಗೆ ಮಾರ್ಚ್ 27ಕ್ಕೆ ಎಕ್ಸಾಮ್ ಇದೆಯಲ್ಲ, ಮಾರ್ಚ್ 27ಕ್ಕೆ ಒಂದು ಎಕ್ಸಾಮ್ ಪ್ರಿಪರೇಷನ್ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ ಮಾರ್ಚ್ ಈ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ಹೊಂದಿದಂತಹ ಪರೀಕ್ಷೆಯನ್ನು ಬರೀಬೇಕು. ಪರೀಕ್ಷೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತಹ ಒಂದು ಆತಂಕ ಏನಂದ್ರೆ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ತೀವೋ ಇಲ್ಲೋ ಇದೆಯಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಇರುತ್ತೆ ಏನಂದ್ರೆ ನಾವು ಓದಿದ್ದು ಪ್ರಶ್ನೆ ಬರ್ತದೋ ಇಲ್ಲೋ ಇದೆಯಾ. ನಾವೇನು ಓದಿದೀವೋ ಆ ಪ್ರಶ್ನೆ ನಮ್ಮ ಕ್ವಶನ್ ಪೇಪರ್ನಲ್ಲಿ ಬರ್ತದೆ ಇತ್ತು. ಇದೊಂದು ಆತಂಕ, ಇದು ದೊಡ್ಡ ಆತಂಕ. ಇದು ನಿಮಗೂ ಇದೆ, ಎಲ್ಲರಿಗೂ ಯಾರಿಗೂ ಇದು ಬಿಟ್ಟಿದ್ದಲ್ಲ. ಯಾಕಂದ್ರೆ ಫಸ್ಟ್ ಪರೀಕ್ಷೆ ಅಂದ್ರೆ ಅದು ಪರೀಕ್ಷೆನೇ, ಅದೇ ನಮ್ಮನ್ನ ಪರೀಕ್ಷೆಗೊಳಪಡಿಸ್ತಾರೆ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೋಳಿ ಹಬ್ಬದ ನಿಮಿತ್ತವಾಗಿ ಮಾಧ್ಯಮಗೋಷ್ಠಿ ನಡೆಸಿದರು. ಜಮಖಂಡಿಯಲ್ಲಿ ಹೋಳಿ ಹಬ್ಬದ ನಿಮಿತ್ತವಾಗಿ ಹಲಗಿ ಮೇಳದ ಜೊತೆಗೆ ಆರೋಗ್ಯಕ್ಕೆ ಹಾನಿಕಾರಕ ಆಗುವಂತಹ ಬಣ್ಣವನ್ನು ಬಿಟ್ಟು ಹೋಳಿ ಹಬ್ಬವನ್ನು ಅತಿ ಅದ್ದೂರಿಯಾಗಿ ತಾಲೂಕಿನಲ್ಲಿ ಕ್ರೀಡಾಂಗಣದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಮತ್ತು ಪಕ್ಷ ಭೇದವಿಲ್ಲದೆ ಆಚರಣೆ ಮಾಡೋಣ ಎಂದು ಬಸವರಾಜ್ ಸಿ ನ್ಯಾಮಗೌಡ ಅವರು ಮಾಧ್ಯಮದ ಗೋಷ್ಠಿಯಲ್ಲಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಸ್ವಾಮೀಜಿಗಳು ಭಾಗಿಯಾಗುವರು. ಪತ್ರಕರ್ತರು, ವಕೀಲರ ಸಂಘದವರು, ಮಹಿಳಾ ಸಂಘದವರಿಗೆ ಹಾಗೂ ಎಲ್ಲ ಸಂಘದವರ ಜೊತೆಗೆ ಎಲ್ಲಾ ಪಕ್ಷದವರನ್ನ ಯಾವುದೇ ಜಾತಿ ಸಮುದಾಯ ಅನ್ನದೇ ಎಲ್ಲರೂ ಆಮಂತ್ರಿಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಶಹ ಸೇರಿದಂತೆ ಅನೇಕರು ಇದ್ದರು. ಎಲ್ಲ ಗೌರವಾನ್ವಿತ ಮಿತ್ರ ಮಂಡಳಿಗಳು ಏನು ಬಂದಿರಿ, ಇದು ಒಂದು ಹಿಂದೂಸ್ತಾನದ ಒಂದು ದೊಡ್ಡ ಹಬ್ಬ ಸ್ವೀಕರಿಸಿದ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊತ ಬರ್ತೀವಿ. ಈ ಸಲ ಒಂದು ಸ್ವಲ್ಪ ವಿಶೇಷ ಮಾಡಬೇಕಂತೇಳಿ, ಯಾಕಂದರೆ ಹಿಂದೂ ಧರ್ಮದ ಯಾವ ಹಬ್ಬಗಳು ಕುಗ್ಗುತ್ತ ಬರಲಾಯ್ತು, ಅದಕ್ಕೆ ಯಾವುದು ಸ್ಕೋಪ ಇಲ್ಲ. ಹೀಗಾಗಿ ಪ್ರತಿ ಸಲ ಹೋಳಿ ಹುಣ್ಣಿ ನಾವು ಏನು ಮಾಡ್ತಿರ್ತೀವಿ ಅದು ಕಡಿಮೆ ಆಗೋದಂತಂದ್ರೆ ಏನು ಸರ್ಸಣ್ಣ ಎಲ್ಲರೂ ಹತ್ತುವರೆ ಹನ್ನೊಂದಕ್ಕೆ ಎಲ್ಲರೂ ಹೋಗಿ ಓಡ್ದಾಗ ತೋಟದಾಗ ಎಲ್ಲರೂ ಹೋಗಿ ಅದನ್ನು ಅಲ್ಲೇ ತಮ್ಮ ತಮ್ಮ ಒಳಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೇಶನ ಆಚರಣೆ ಮಾಡಿ ಮನೆಗೆ ಸೇರ್ತಾರೆ. ನಾವು ನಮ್ಮ ತಾರುಣ್ಯದ ಕಾಲದಾಗ ಜಮಖಂಡಿ ಒಳಗೆ ಭಾಳ ಒಂದು ಪ್ರತಿಷ್ಠಿತ ರೀತಿಯಿಂದ ನಾವು ಆಚರಣೆ ಮಾಡ್ತಿದ್ವಿ. ಅವು ಬರೀ ಈಗ ನೆನಪಾಗಿ ಉಳಿದಾವೆ. ಇವತ್ತಿನ ದಿವಸ ನಮ್ಮ ಶಾಸಕರು ಹಾಗೂ ನಮ್ಮ ಶಾಸಕರ ಬ್ರದರ್ ಆದ ಬಸವ ನ್ಯಾಮಗೌಡ ಅವರು ಒಂದು ವಿಚಾರ ಕೈಕೊಂಡು ಕೇಸಿಂದ ಇನ್ನೇ ದಿವಸ ಎಲ್ಲರಿಗೂ ಫೋನ್ ಮಾಡಿ ಕೇಸಿಂದ ಈ ಕಾರ್ಯಕ್ರಮ ಇವತ್ತೇನು ನಾವು ಮೀಟಿಂಗ್ ಮಾಡೀವಿ, ಇದರಾಗೆ ಜಾತಿ ಇಲ್ಲ, ಪಂಥ ಇಲ್ಲ, ಏನೂ ಇಲ್ಲ. ಎಲ್ಲರೂ ಪಕ್ಷ ಕೂಡು ಕೇಸಿಂದ ಇದೊಂದು ಹಿಂದೂ ಧರ್ಮದ ಒಂದು ಏನು ಒಂದು ಭಾಳ ಒಂದು ಉತ್ಸಾಹಿ ಕಾರ್ಯಕ್ರಮ, ತರುಣರದ ಕಾರ್ಯಕ್ರಮ ಇದು ನಿಮಗೆ ಹೇಳುವಂಥದ್ದು. ಯಾಕಂದರೆ ಎಲ್ಲರೂ ಇವು ನಮ್ಮ ದೀಪಾವಳಿ ಹಬ್ಬಂದು ಇದಂದು ಇಡೀ ಫ್ಯಾಮಿಲಿನ ನಾವು ಅದನ್ನು ನಡ್ಕೊತಿರ್ತೀವಿ ಮನೆ ಮನೆ. ಅದು ಈಗ ಹೊರಗೆ ಅಷ್ಟು ಇದು ಕಡಿಮೆ ಆಗ್ಕೊತ ಬರಲಾಯಿತು. ಅದಕ್ಕೆ ಎಲ್ಲರಿಗೂ ಒಂದು ಈ ಹಬ್ಬದ ಒಂದು ಪ್ರಜ್ಞೆ ಎಲ್ಲ ಜನರಿಗೆ ಬರಬೇಕಂತ ಹೇಳಿ ಇದೇನು ಒಂದು ಪ್ಲ್ಯಾನ್ ಮಾಡೋದು ಭಾಳ ಒಂದು ಆನಂದದ ಸಂಕೇತ ನಾ ಇವತ್ತು ಹೇಳ್ತೀನಿ. ಅದನ್ನು ಯಾವ ರೀತಿ ಲೆಕ್ಕದಲ್ಲಿ ಒಂದು ಭಾವೈಕ್ಯತೆಯಿಂದ ಜಾತಿಗಳನ್ನು ಬದಿಗೊತ್ತಿ ಹಿಂದೂ ಮುಸ್ಲಿಂ ಎನ್ನದೆ ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು ಎನ್ನುವ ಒಂದು ಸಂದೇಶವನ್ನು ಸಾರುತ್ತಾ ವಿಶೇಷವಾಗಿ ಹೋಳಿ ಹಬ್ಬವನ್ನು ಆಚರಿಸಲು ತೀರ್ಮಾನಿಸಲಾಗಿದ್ದು, ಆದ ಕಾರಣ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು. ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ಹಲಗಾ ಗ್ರಾಮದ ಬಜಾರ್ವಾಡ್ ರಸ್ತೆಯನ್ನ ದುರಸ್ತಿಗೊಳಿಸಬೇಕು, ಇಲ್ಲದಿದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆಯ ಮಾದರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಹಲಗಾ ಗ್ರಾಮದ ಗ್ರಾಮಸ್ಥರು ಬಜಾರ್ವಾಡ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು 15 ವರ್ಷ ಕಳೆದಿದೆ, ಆದರೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಆ ಕಡೆ ಗಮನ ಹರಿಸುತ್ತಿಲ್ಲ. ಇದರ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಜರುಗಿಸಿಲ್ಲ. ಹಲಗಾದಿಂದ ಬೆಳಗಾವಿ ನಗರಕ್ಕೆ ಬರಲು ಇದೇ ಮುಖ್ಯ ರಸ್ತೆಯಾಗಿದ್ದು ರಸ್ತೆಯಲ್ಲಿ ಬೃಹದಾಕಾರ ಗುಂಡಿಗಳು ಬಿದ್ದಿವೆ. ಇದರಿಂದ ನೌಕರು, ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಸಂಚರಿಸಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಕೂಡಲೇ ಅದನ್ನು ದುರಸ್ತಿಗೊಳಿಸಬೇಕು, ಇಲ್ಲದಿದ್ದರೆ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಡಿ ಅರ್ಜಿ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ನ್ಯಾಯವಾದಿ ಅಣ್ಣಾ ಸಾಹೇಬ್ ಘೋರ್ಪಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಂಗಾಧರ ಪಾಟೀಲ್, ಮನೋಹರ್, ಗಂಗಪ್ಪ ಪಾಟೀಲ್, ಬಾಹುಬಲಿ, ಮಾರುತಿ ಘೋರ್ಪಡೆ, ಗೌರವ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಆದರೆ ಬರೀ ರಿಪ್ಲೈ ಬರ್ತಾ ಇದೆ, ನಿಮ್ಮ ವಿಚಾರ ಮಾಡ್ತಾ ಇದೆ, ನಿಮ್ಮ ಈ ಬಗ್ಗೆ ಕ್ರಮ ತಗೋತಾ ಇದ್ದಾರೆ ಅಂತ ಕಳೆದ 4 ವರ್ಷದಿಂದ ಇದೇ ರಿಪ್ಲೈ ಬರ್ತಾ ಇದೆ ಸರ್. ಎಸ್ ಸರ್, ಈಗ ಸರ್ ನಾವು ಈಗ ಅಂತಿಮವಾಗಿ ಮನವಿ ಕೊಟ್ಟಿವು, ಆಗ ಈ ವಿದಿನ್ 10 ಡೇಸ್ ಒಳಗೆ ನಮ್ಮ ರಸ್ತೆ ದುರಸ್ತಿ ಕಾಮಗಾರಿ ತಗೊಂಡು ಕೈ ಮೇಲೆ ತಗೊಂಡಿಲ್ಲ ಅಂದರೆ ನಾವು ನಮ್ಮ ಸರ್ಕಾರ ವಿರುದ್ಧ, ನಮ್ಮ ಜಿಲ್ಲಾ ಪ್ರಶಾಸನ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕದಲ್ಲಿ PIL ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೇನಂತ ಇದು ಧಮಕಿ ವಜಾ ನಿವೇದನ ನಾನು ತಮಗೆ ಕೊಡ್ತಾ ಇದ್ದೀನಿ. ಈ ಬಗ್ಗೆ ತಾವು ಸೂಕ್ತವಾಗಿ ಕ್ರಮ ತಗೋಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಗೀತಾ ಬೇಕ್ನೆ, ಗೌರವ ಪಾಟೀಲ್, ಹಾಂ.
ನಮ್ಮ ಸುವರ್ಣಸೌಧ ಹಲ್ಗಾಯಲ್ಲಿ ಇರುವ ಬಜಾರವಾಟ ರಸ್ತೆ ಅಂದ್ರೆ ಸಂತಿ ಓಣಿ ಅಂತಾರೆ ಅದಕ್ಕೆ, ಈ ಸಂತಿ ರಸ್ತೆವನ್ನು ಬೆಳಗಾವಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸುಮಾರು 80% ಅಂದ್ರೆ 80% ಜನರು ಈ ರಸ್ತೆಯಿಂದ ಬೆಳಗಾವಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆದರೆ ಕಳೆದ 15 ವರ್ಷದಿಂದ ಸದರಿ ರಸ್ತೆ ಪೂರ್ಣವಾಗಿ ಖರಾಬಾಗಿ ಸಣ್ಣ ದೊಡ್ಡ ಮತ್ತಿಂತ ಖಡ್ಡೆಗಳು ಬಿತ್ತು ಇಡೀ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಗರಿಗೆ ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ನಾವು ಕಳೆದ 5 ವರ್ಷದಿಂದ ಮಾನ್ಯ ಜಿಲ್ಲಾ ಪ್ರಶಾಸನ, ಗವರ್ಮೆಂಟ್ ಆಫ್ ಕರ್ನಾಟಕ, CM ಅವ್ರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಅವ್ರಿಗೆ ಮನವಿ ಕೊಟ್ಟು ಗ್ರಾಮೀಣ ಮತ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಹರಸೂರು ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಸಸಿ ನೆಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು. ಈ ಸಂದರ್ಭದಲ್ಲಿ ಶರಣಪ್ಪ ನಾಯ್ಕೋಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಡಿಗ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ಅವರ 40ನೇ ಜನ್ಮದಿನದ ಅಂಗವಾಗಿ ಇವತ್ತು ಹರಸೂರು ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷ ಬೂತ್ ಕಮಿಟಿ ವತಿಯಿಂದ ಇವತ್ತು ಅವರ ಜನ್ಮದಿನಾಚರಣೆಯನ್ನು ವಿಶೇಷವಾಗಿ ಕಾರ್ಯಕರ್ತರು ನಾವು ಇವತ್ತು ಸಸಿ ನೆಡುವ ಮೂಲಕ ಇವತ್ತು ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಸ್ವಾತಂತ್ರ್ಯ ಹೋರಾಟಗಾರ HS ದೊರೆಸ್ವಾಮಿ ಅವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿರುವ ಹೇಳಿಕೆ ಕುರಿತು ಚರ್ಚೆಗೆ ಅವಕಾಶ ನೀಡಿದ ಬಗ್ಗೆ ನಮ್ಮ ಬೇಡಿಕೆ ಈಡೇರುವವರೆಗೂ ಸದನದಲ್ಲಿ ಕಾಂಗ್ರೆಸ್ ಹೋರಾಟ ಮುಂದುವರೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂತಹ ವಿಷಯದ ಬಗ್ಗೆ ಚರ್ಚೆ ನಡೆಸಲು ನಿರ್ದಿಷ್ಟವಾದ ನಿಯಮ ಇಲ್ಲದಿದ್ದರೆ ಸ್ಪೀಕರ್ ವಿವೇಚನಾ ಅಧಿಕಾರ ಬಳಸಿ ಅವಕಾಶ ಕೊಡಬಹುದು. ನೋಟಿಸ್ ಕೊಡಲೇಬೇಕು ಎಂದು ನಿಯಮವಿಲ್ಲ. ಆದರೂ ಸ್ಪೀಕರ್ ವಿವೇಚನಾ ಅಧಿಕಾರ ಚಲಾಯಿಸಲು ತಯಾರಿಲ್ಲ. ದೊರೆಸ್ವಾಮಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋದವರು. ಈ ಬಗ್ಗೆ ಚರ್ಚೆಗೆ ನಾವು ತಯಾರಾಗಿದ್ದೇವೆ, ಆದರೆ ಅವಕಾಶ ಕೊಡುತ್ತಿಲ್ಲ ಎಂದು ಆರೋಪಿಸಿದರು. ಯತ್ನಾಳ್ ಹೇಳಿಕೆನ ಸಿಎಂ ಇದುವರೆಗೂ ಖಂಡಿಸಿಲ್ಲ. ಯಡಿಯೂರಪ್ಪನವರು ಮೌನಕ್ಕೆ ಶರಣಾಗಿದ್ದಾರೆ, ಆ ಮೂಲಕ ಯತ್ನಾಳ್ಗೆ ಬೆಂಬಲ ನೀಡಿದ್ದಾರೆ. ಹಾಗಾಗಿ ನಾವು ಸದನದಲ್ಲಿ ಚರ್ಚೆಗೆ ಅವಕಾಶ ಕೋರಿ ಧರಣಿ ಮಾಡುತ್ತಿದ್ದೇವೆ. ಈ ಪ್ರಕರಣ ಇತ್ಯರ್ಥ ಆಗುವವರೆಗೂ ನಾವು ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು. And these members in general, and this member in general, the conduct of members should not be contrary to the usage, derogatory to the dignity of the house, or in any way inconsistent with the standards which parliament is entitled to expect. ಸ್ಟೇಟ್ಮೆಂಟ್ ರಿಯಾಕ್ಷನ್ ಕೊಟ್ಟರೆ ಅದೇ ಆಗುತ್ತೆ ಅಂತ ಕೇಳ್ತಾರೆ. ಯಾರೇ ಆಗ್ಲಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಲಿ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಎಂದು ದೊರೆಸ್ವಾಮಿ ವಿರುದ್ಧ ಶಾಸಕ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ನಡ್ಕೋಬೇಕು ಅದನ್ನು ಅವ್ರು ಯೋಚನೆ ಮಾಡ್ಬೇಕಲ್ಲ. ಅವರು ಮಾರ್ಗದರ್ಶಕರಾಗಿರ್ಬೇಕು, ಅವ್ರು ಒಂದ್ ಸೈಡ್ ಆಗುವಂತ ನನಗೊಂದು ವಿನಂತಿ. ಈಗ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ನಡೆಯಕ್ ಬಿಡೋದಲ್ಲ ಅಂತ ಹೇಳ್ತಾರೆ, ಆದ್ರೆ ಅಧಿವೇಶನದೊಳಗೆ ಚರ್ಚೆ ಮಾಡೋ ಸಾಕಷ್ಟು ಅವಕಾಶ ಇದೆಯಲ್ಲ. ಬೆಳಚಲ್ಲಿ ಯಾರು ಬೇಡರ್ತಾರೆ? ಆದ ದೇಶದ ಪ್ರಧಾನಮಂತ್ರಿಗೆ ಅಗುರುವ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ವೀರ ಸಾವರ್ಕರ್ಗೆ ಅವಮಾನ ಮಾಡಿಲ್ಲ, ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಯಾಕೆ ಈ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿಲ್ವಾ? ರೈತರ ಪರವಾಗಿ ಎಲ್ಲರಿಗೂ ಕೂಡ ಮಾತಾಡಲಿ. ಆಯ್ತು, ಅದನ್ನು ಒಂದು ಮಾತಾಡಿ. ಅದ್ರ ಬಗ್ಗೆ ಯಾರು ಅಂತಾರೆ, ಅದ್ರ ಬದಲಾಗಿ ನಾವು ವಾಕ್ ಔಟ್ ಮಾಡ್ತೀವಿ, ನಡೆಯಕ್ ಬಿಡಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇವಲ ಸದನ ಒಬ್ಬರ ಸೊತ್ತಲ್ಲ, ಈ ರಾಜ್ಯದ 6.5 ಕೋಟಿ ಜನರ ಸೊತ್ತಿದ್ದು. ಇಲ್ಲಿ ಚಿಂತಕರ ಚಾವಡಿ ಇದೆ, ವಿಧಾನಸೌಧದ ಯಾತ್ರೆ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡ್ರಿ, ಬಂದ್ರಿ, ಚರ್ಚೆ ಮಾಡೋಣ. ಯಾರ್ಯಾರು ಯಾರಿಗೆ ಅವಮಾನ ಮಾಡಿದ್ರು? ದೇಶದ ಪ್ರಧಾನಮಂತ್ರಿ ಯಾರು ಅವಮಾನ ಮಾಡಿದ್ರು? ಅಂಬೇಡ್ಕರ್ ಯಾರು ಅವಮಾನ ಮಾಡಿದ್ರು? ವೀರ ಸಾವರ್ಕರ್ಗೆ ಯಾವ ಅವಮಾನ ಮಾಡಿದ್ರು? ಇದೆಲ್ಲ ನಮ್ಮ ಕಣ್ಮುಂದಿಲ್ವಾ? ಮೊದಲು ಅವ್ರ ಕ್ಷಮೆ ಕೇಳಿ, ಆಮೇಲೆ ನೋಡೋಣ. ಸರ್, ಆದ್ರೆ ನಿಮ್ಮ ಶಾಸಕರುಗಳು ಬಳಸ್ತಿರೋ ಕೊಟ್ಟು ಗೌರವ ತಗೋಬೇಕು. ಯಾರಾಗಲಿ, ನಾನಾಗಲಿ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ, ಹಂಗೆ ಎರಡೂ ಇರ್ಬೇಕಲ್ಲ, ಮನಸ್ಥಿತಿ ಇರ್ಬೇಕಲ್ಲ. ಆದ್ರೆ ಏನ್ ಬೇಕಂತ ಮಾತಾಡ್ಬೋದಾ? ನಾಲ್ಗೆ ಅರಿಬಿಡಬಾರ್ದು. ಯಾರಾಗಲಿ ಕೊಡ್ತಕ್ಕಂತ ಖಂಡಿತ ಅವ್ರಿಗೆ ಗೌರವ ಕೊಡ್ತೀವಿ. ಆದ್ರೆ ಅವರು ಮೊದಲು ಬೇರೆಯವ್ರಿಗೆ ಗೌರವ ಕೊಡಲಿ. ಅವರು ಯಾವುದೇ ಪಕ್ಷರಾಗಲಿ ಮಾರ್ಗದರ್ಶನ ಮಾಡಲಿ, BJP, JDS, ಕಾಂಗ್ರೆಸ್ ಮಾರ್ಗದರ್ಶನ ಮಾಡಲಿ. ಯಾರು ಬಿಡಂತಾರೆ ಅದು ಒಂದ್ ಸೈಡ್ ಬರ್ತಾ ನನ್ನ ವಿನಂತಿ. ಸರ್, ನಿಮ್ಮ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೇಶಕ್ಕೆ ಗದ್ದಾರೋಪ ಅಂತಾರೆ, ಅಂದ್ರೆ ದೇಶದ್ರೋಹಿಗಳಿಗೆ ಗೋಲಿ ನಾವು ಸಹಿಸಬೇಕಾ?
ಅವರಿಗೆ ಸ್ವಲ್ಪ ಇದಿಲ್ವಾ, ಸ್ವಾಭಿಮಾನ ಇಲ್ವಾ, ಭಾರತ ಮಾತೆ ಬಗ್ಗೆ ಗೌರವ ಇಲ್ಲ? ಭಾರತ ಮಾತೆ ಗೌರವ ಕೊಟ್ಟರೆ ನಾವು ಗೌರವಿಸ್ತೀವಿ, ಇಲ್ಲದೆ ಅದು ಅನಿವಾರ್ಯ, ಏನು ಮಾಡೋಕ್ಕಲ್ಲ. ಇದು ನಮ್ಮೆಲ್ಲರ ಹೇಳಿಕೆ, ನಾವು ಅದೇ ರೀತಿ ಹೇಳಿ ಅನೇಕ ಬಾರಿ ಹೇಳಿದ್ವಿ. ಧನ್ಯವಾದ. ದೇಶದ್ರೋಹ ಹೇಳಿ ಗುಂಡಿಕ್ಕದು ಕರೆಕ್ಟ್ ಅಂತ ನೋಡಿ, ದೇಶದ ಯಾರು ಭಾರತ ಮಾತೆಯ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ, ಆದ್ರೆ ನಾನು ಹೇಳ್ತೀನಿ, ಯಾರು ಪಾಕಿಸ್ತಾನದಲ್ಲಿ ಹೋಗಿ ಇವ್ರಿಗೆ ತಾಕತ್ತಿದ್ದೆ, ಪಾಕಿಸ್ತಾನಕ್ಕೆ ಹೋಗಿ ಭಾರತ ಮಾತೆಗೆ ಜಯವಾಗಲಿ ಅಂತೇಳಿ ಅಲ್ಲಿ ಗೋಷ್ಠಿಗೆ ಹೋಗಿ ಈ ಜೀವ ಸಮೇತ ಹೊರಬರ ಭಾರತಕ್ಕೆ ಬರ್ತಾರೆ ಇವರು. ಪಾಕಿಸ್ತಾನದವರು ಗಡಿಭಾಗದಲ್ಲಿ ನಿಮ್ಮ ಯೋಧರಿಗೆ ಯಾವ ರೀತಿ ನಡ್ಕೊಂಡ್ರು, ನಮ್ಮ ಅಭಿನಂದನ್ಗೆ ಯಾವ ರೀತಿ ನಡ್ಸ್ಕೊಂಡ್ರು ಗೊತ್ತಿಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕು ಪ್ರತಿಪಕ್ಷ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಮಧ್ಯ ಕರ್ನಾಟಕದ ಬಣ್ಣೆದೋಸೆ ನಗರಿ ದಾವಣಗೆರೆ ನಗರದ ದೇವತೆ ದುರ್ಗಾಂಬಿಕಾದೇವಿ ಜಾತ್ರೆಗೆ ಇಂದಿನಿಂದ ಅಧಿಕೃತ ಚಾಲನೆ ಸಿಕ್ಕಿದ್ದು, ಬೆಳಗ್ಗೆ ದೇವಿಗೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ಕಂಕಣ ಧಾರಣೆ ಮೂಲಕ ಜಾತ್ರೆಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟ್ ಮತ್ತು ಗೌಡರು, ಶ್ಯಾಮಭೋಗರು, ರೈತರು, ಬಣಕಾರರು, ಬಾಬುದಾರರು ನೇತೃತ್ವದಲ್ಲಿ ದುಗ್ಗಮ್ಮನ ಜಾತ್ರೆ ಅದ್ದೂರಿಯಾಗಿ ನಡೆಯಲಿದೆ. ಮಂಗಳವಾರ ರಾತ್ರಿ ದೇವಿಗೆ ಭಕ್ತಿಯ ಸಮರ್ಪಣೆ ನಡೆಯಲಿದೆ. ದೇವಿ ದರ್ಶನ ಪಡೆಯಲು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಮೂರು ಕಡೆಯಿಂದ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಐಪಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಬುಧವಾರ ಬೆಳಗ್ಗೆ ದುರ್ಗಾಂಬಿಕೆಗಾಗಿ ಮಹಾಪೂಜೆ ನಡೆಯಲಿದ್ದು, ಊರಿಗೆ ಚರಗ ಚೆಲ್ಲುವ ಕಾರ್ಯ ನಡೆಯಲಿದೆ. ದೇವಸ್ಥಾನದ ಸುತ್ತಮುತ್ತಲಿನ ಬೀದಿಗಳಲ್ಲಿ ವಿದ್ಯುತ್ ದೀಪ ತೋರಣಗಳಿಂದ ಅಲಂಕಾರ ಮಾಡಲಾಗಿದೆ. 16.50 ಲಕ್ಷ ವೆಚ್ಚದಲ್ಲಿ ಮೈಸೂರು ಅರಮನೆ ಮಾದರಿಯ ಮಹಾಮಂಟಪ ನಿರ್ಮಾಣ ಮಾಡಲಾಗಿದೆ. ಜಾತ್ರೆಯ ಮಹೋತ್ಸವದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು, ದೇವಾಲಯದ ಸುತ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇದಾಗಿದ್ದು ಕರ್ನಾಟಕ, ಹೀಗೆ ನೋಡ್ತಾ ಇರಿ.